ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ಹಗರಣಗಳ ಕಡತ ವಾರ್ ನಡೆದಿದೆ. ರಾಹುಲ್ ಗಾಂಧಿಗೆ ಕಡತಗಳನ್ನು ಕಳಿಸಿಕೊಡ್ತೀವಿ, ಬೇಕಿದ್ರೆ ಅವ್ರು ತನಿಖೆ ನಡೆಸಲಿ ಅಂತ ನಿನ್ನೆ ಸಿಎಂ ಸವಾಲ್ ಹಾಕ್ಬಿಟ್ಟಿದ್ರು. ಇದಕ್ಕೆ ಸಿದ್ದರಾಮಯ್ಯ ಹೇಳುತ್ತೆ, ರಾಹುಲ್ ಗಾಂಧಿಲೇ ತನಿಖೆ ಮಾಡಿಸ್ಬೇಕು ಅನ್ನೋದಾದ್ರೆ ಮೊದಲು ಪ್ರಧಾನಿ ಮತ್ತು ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ, ತಪ್ಪಿತಸ್ಥರನ್ನ ಶಿಕ್ಷಿಸುವ ಕೆಲಸ ನಾವು ಮಾಡ್ತೀವಿ ಅಂತ ಟ್ವೀಟ್ನಲ್ಲಿ ಸವಾಲ್ ಹಾಕಿದ್ದಾರೆ. ಅಲ್ಲದೆ ಸಿಎಂಗೆ ದಮ್ಮಿದ್ರೆ ಅಕ್ರಮಗಳ ತನಿಖೆ ನಡೆಸಲಿ, ಬೊಮ್ಮಾಯಿ ಅತ್ಯಂತ ದುರ್ಬಲ ಸಿಎಂ ಅಂತೆಲ್ಲ ವಾಗ್ದಾಳಿ ಮಾಡಿದ್ದಾರೆ. ದಾಖಲಾತಿ ಕೊಡಿ ಅಂತಾನೆ, ನಮ್ಗೆ ಯಾವ ದಾಖಲಾತಿ ಇಟ್ಟಿದ್ದ ಮಾಡ್ರಿ, ತನಿಖೆ ಮಾಡ್ರಿ, ನಾವು ಹೇಳ್ತಿದ್ದೀವಲ್ಲಪ್ಪ ತನಿಖೆ ಮಾಡು ತನಿಖೆ ಮಾಡು ತನಿಖೆ ಮಾಡು ಅಂತ. ಇವತ್ತು ಸಿದ್ದರಾಮಯ್ಯ ಅವ್ರು ಟ್ವೀಟ್ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ನಮ್ಗೆ ಗೊತ್ತಾಗಿ ಬಹಳ ದಿವಸ ಆಗೈತಿ, ನಮ್ಗೆ 15 ವರ್ಷದ ಹಿಂದೆ ಗೊತ್ತಿತ್ತು ಈ ಹುಡುಗ ಪ್ರಧಾನಮಂತ್ರಿ ಆಗಲ್ಲ ಏನು ಆಗಲ್ಲ ಅಂತ ನಮ್ಗೆ ಗೊತ್ತಿದೆ. ನೀವು ಬೆನ್ನತ್ ಹೊಂಟಿರಿ, ನಮ್ಗೊತ್ತು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಲ್ಲ ಇವತ್ತು ಅಲ್ಲ ನಾಳೆನೂ ಆಗೋದಿಲ್ಲ ಅಂತ ಗೊತ್ತಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿದ್ದು ಸರಿನೇ, ನಿಮ್ದು ದಾಖಲೆ ಇಲ್ಲ ಅವ್ರದ್ದು ದಾಖಲೆ ಇಲ್ಲ, ಬಿಡ್ಬಿಡ್ರಪ್ಪ ಇಬ್ರು ಸುಮ್ಮನೆ ಇವ್ರ ಮೇಲೆ ಅವರು ಯಾಕೆ ತಲೆ ಕೆಡ್ಸ್ಕೊತೀರಿ ಏನಂದ್ರೆ ರಾಹುಲ್ ಗಾಂಧಿ ಕಳಿಸ್ತೀನಿ ಅಂತ ಸಿಎಂ ಹೇಳಿರೋದೇ ಫಸ್ಟ್ ತಪ್ಪು. ಏನಕ್ಕೆ ಕಳಿಸ್ಬೇಕು, ಹೂ ಈಸಿ ಏನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿನ ಏನಿಲ್ಲ ಯಾಕೆ ಕಳಿಸ್ಬೇಕು, ಅದು ಯಾಕೆ ಅಂದರೆ ಇದು ಯಾವ್ದೋ ಎಂ ಪಿ ಪ್ರೈಮ್ ಮಿನಿಸ್ಟರ್ ಲೆಟರ್ ಬರಿತೀವಿ ಅಂತ ಯಾರೋ ಕಾಂಟ್ರಾಕ್ಟರ್ ಇನ್ಯಾರೋ ಒಬ್ಬನ ಪ್ರೈಮ್ ಮಿನಿಸ್ಟರ್ ಫೈಲ್ ಕಳಿಸ್ಕೊಡ್ತೀನಿ ಅಂತ ಇನ್ಯಾರೋ ಒಬ್ಬರು ಹಿಂಗೆ ಹೇಳ್ತಲ್ಲ ಅದಕ್ಕೆ ಇವ್ರು ಹೇಳಿರೋದು. ಅದನ್ನು ನಾನು ಹೇಳೋದು ನೀವೇ ಎಫ್ ಐ ಆರ್ಗಳು ಮಾಡಿರಪ್ಪ, ಮಾಡಿಬಿಟ್ಟು ತಗೊಳ್ಳಿ ಕೇಸ್ಗಳನ್ನ, ಯಾಕೆ ಸುಮ್ಮನೆ ಇರ್ತೀರಿ? ಒಂಚೂರು ಈ ಎಫ್ ಐ ಆರ್ ಮಾಡೋದು, ದಾಳಿ ಮಾಡೋದು, ಹಿಂಗೆ ಚಾರ್ಜ್ ಶೀಟ್ಗಳು ಮಾಡ್ಬೋದು, ಇದೆಲ್ಲ ಏನು ಒಂಚೂರು ನಿಮ್ಮದೇ ಪಕ್ಷ ಕೇಂದ್ರದಲ್ಲಿ ಇದೆಯಲ್ಲ ಅವ್ರನ್ನ ಕೇಳಿ ತಿಳ್ಕೋಬಾರ್ದಾ? ಟ್ರೈನಿಂಗ್ ಪಡ್ಕೋ. ಏನು ಜನಪ್ಪ ಅಲ್ವಾ. ಮತ್ತೆ ಆಂಧ್ರ ಕರ್ನಾಟಕ ಗಡಿ ಅದೋನಿನಲ್ಲಿ ಭಾರತ್ ಜೋಡೋ ಯಾತ್ರೆ ಹೋಗ್ತಾ ಇದೆ, ನಾಳೆ ಮಂತ್ರಾಲಯಕ್ಕೆ ಹೋಗ್ತಾರಂತೆ. ಏ ನಮ್ಮ ರಾಜ್ಯ ಬಿಟ್ಟಾಯ್ತು, ನಮ್ದೇನು ಕೆಲಸವಿಲ್ಲ ಇನ್ನು ಭಾರತ್ ಜೋಡೋ ವಿಚಾರದಲ್ಲಿ, ಏ ನಮ್ದೇನು ಕೆಲಸವಿಲ್ಲ. ಅವ್ರು ರಾವ್ ಮಠಕ್ಕೆ ಹೋಗ್ಬೋದು, ಮಂತ್ರಾಲಯ ಸ್ವಲ್ಪ ನಮಗೆ ಕ್ಲೋಸ್ ಅಲ್ಲ ರಾಜ್ಯಕ್ಕೆ, ಹಂಗಾಗಿ ರಾಯಚೂರು ಕಡೆಗೆ ಬಾರ್ಡರ್ ಅಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ಲಿ ಹೋಗ್ಲಿ, ಅವರು ಮಂತ್ರಾಲಯಕ್ಕೆ ಹೋದ್ರು ಹೋಗ್ಬೋದು ಮೋಸ್ಟ್ಲಿ. ಹೋಗ್ಲಿ ಎಸ್. ಇನ್ನು ಪಕ್ಷ ತೊರೆಯುವಂತ ಸುಳಿ ಕೊಟ್ಟಿದ್ದ ಮಾಜಿ ಮಂತ್ರಿ ಜಿ ಟಿ ದೇವೇಗೌಡರು ಅಂತಿಮವಾಗಿ ಈಗ ಜೆ ಡಿ ಎಸ್ ನಲ್ಲಿ ಉಳಿತಾರಂತೆ. ಜಿ ಟಿ ದೇವೇಗೌಡರಿಗೆ ಚಾಮುಂಡೇಶ್ವರಿ ಅವರ ಪುತ್ರನಿಗೆ ಹುಣಸೂರು ಕ್ಷೇತ್ರದ ಟಿಕೆಟ್ ನೀಡೋಕೆ ಮಾಜಿ ಪ್ರಧಾನಿ ದೇವೇಗೌಡರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ನಾಳೆ ಕೊಟ್ಟಿದ್ದಾರಂತೆ. ನಾಳೆ ಜಿ ಟಿ ದೇವೇಗೌಡರು ಪದ್ಮನಾಭನಗರದ ನಿವಾಸಕ್ಕೇನೋ ಭೇಟಿ ಕೊಡ್ತಾರೆ. ಮೈಸೂರಿನಲ್ಲಿ ನಡೀತಾ ಇರುವಂತಹ ಜೆ ಡಿ ಎಸ್ ಸಭೆಗೆ ಗೈರಾಗಿರುವಂತಹ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಜೆ ಡಿ ಎಸ್ ತೊರೆಯುವ ಸುಳಿವನ್ನು ಕೊಟ್ಟಿದ್ದಾರೆ, ಅವರು ಅವತ್ತೇ ಹೇಳಿಬಿಟ್ಟಿದ್ದಾರೆ ಅದನ್ನು. ಇನ್ನು ಪುಲ್ಕೇಶಿ ನಗರದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯನ್ನು ಮತ್ತೆ ಜೆ ಡಿ ಎಸ್ಗೆ ಕರೆತರುವ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ದಾಸರಹಳ್ಳಿ ಶಾಸಕರನ್ನೂ ಸೆಳೆಯೋಕೆ ಡಿ ಕೆ ಶಿವಕುಮಾರ್ ಅವರು ಈ ಕಡೆಗೆ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ನಾನು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಮಾತನಾಡಿದ್ದೇನೆ, ಸಂಪರ್ಕದಲ್ಲಿದ್ದೇವೆ. ಸಾರಾ ಮಹೇಶ್ ಅವರು, ಪುಟ್ಟರಾಜು ಅವರು, ಅವರು ಸಹ ಮಾತನಾಡಿದ್ದಾರೆ. ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ, ಅದೇನು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ನಮ್ಮ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಜನವರಿ ತಿಂಗಳಿನಲ್ಲಿ ನಮ್ಮ ಜೆ ಡಿ ಎಸ್ನ ಪ್ರಮುಖರು ನಮ್ಮ ಜೊತೆ ಅಲ್ಲಿ ಬಂದೇ ಇಲ್ಲ ಅರಸೀಕೆರೆಗೆ. ಆ ಅರಸೀಕೆರೆ ಕ್ಷೇತ್ರದ ಜನ ಏನು ನಿರ್ಧಾರ ಹೇಳ್ತಾರೆ ಆ ನಿರ್ಧಾರಕ್ಕೆ ಕಟಿಬದ್ಧನಾಗಿರ್ತೀವಿ. ಅವ್ರು ಮುಂದುವರಿಯಲಿ ಅಂದ್ರೆ ಮುಂದುವರಿ. ಸರ್, ಎಲ್ಲರೂ ಅವರು ನಿರ್ಧಾರ ತಗೊಂಡು ಆದಂಗಿದೆ ಸರ್. ಇಲ್ಲ ಎಷ್ಟು ದಿನ ಟೈಮ್ ಇಲ್ವಲ್ಲ, ಈಗ ಜಿ ಡಿ ದೇವೇಗೌಡರ ಮಗನಿಗೆ ಹುಣಸೂರದು, ಜೆ ಡಿ ಎಸ್ನವ್ರಿಗೂ ಯಾರು ಹುಣಸೂರಲ್ಲಿ ಕ್ಯಾಂಡಿಡೇಟ್ ಬೇಕಲ್ಲ, ಬೇಕೇ ಬೇಕು. ಮತ್ತೆ ಆಗ್ಬೋದು, ವಾಹನ ಸಮಾರರು ಗಮನಿಸ್ಬೇಕು ಅಂತ ನಾವು ಅನ್ಕೋತೀವಿ.